ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಮ್ಮನೆ ಆಯುಧ ಪೂಜೆ ಹಾಗೆ ನಾವು ಊರಿಗೆ ಹೋಗ್ತಾ ಇರೋದಂತ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನಾವು ಊರಿಗೆ ಬಂದು ಆಲ್ರೆಡಿ ತಲುಪಿದ್ದೀವಿ, ಓಕೆನಾ? ಹಾಗೆ ಆಯುಧ ಪೂಜೆ ಮಾಡೋಣ ಅಂತ ಈ ಸೈಕಲ್ಸು ಅದನ್ನೆಲ್ಲ ಇವಾಗ ತೊಳೆದ್ಬಿಟ್ಟು ಹೂವು ಎಲ್ಲ ಮುಡಿಸಿಟ್ಟಿದ್ದಾರೆ ನಮ್ಮನೆಯವರು. ಹಾಗೆ ಇವತ್ತಿನ ವ್ಲಾಗ್ನ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ, ಅವರೇ ಮಾಡ್ತಾರೆ ಪೂಜೆ. ನಮ್ಮನೇಲಿ ಏನು ಅಷ್ಟೊಂದು ದೊಡ್ಡ ದೊಡ್ಡ ಸಾಮಾನು ಅಂತ ಏನೂ ಇಲ್ಲ. ಪೂಜೆ ಮಾಡುವಂಥದ್ದು ಇರೋದನ್ನೇ ಎಷ್ಟಿದೆಯೋ ಅಷ್ಟೇ ಹಾಕಿ ಅಷ್ಟೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ಇಷ್ಟೇ ಸಿಂಪಲಾಗಿ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಮುಂದೆ ಕೂಡ ಒಳ್ಳೊಳ್ಳೆ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಪೂಜೆ ಕೂಡ ಆಯಿತು. ಲಾಸ್ಟಲ್ಲಿ ಈ ರೀತಿ ನಿಂಬೆ ಹಣ್ಣು ಕೂಡ ಮಾಡಿದ್ದಾಯಿತು. ಇವಾಗ ನೈಟ್ 9:30 ಸಿಗ್ತಾ ಇದ್ದೀನಿ. 9:30 ಬಸ್ ಇರೋದ್ರಿಂದ ನಾವು ಊರಿಗೆ ಹೋಗೋಕ್ಕೆ ಹೊರಟಿದ್ದೀನಿ. ಊರಿಗೆ ಹೋಗೋದಕ್ಕಿಂತ ಮೊದಲು ಎಲ್ಲ ಪಾತ್ರೆನೆಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಎತ್ತಿಟ್ಟಿದ್ದೀನಿ. ಇದನ್ನ ಬಂದುಬಿಟ್ಟು ಮತ್ತೆ ತೊಳೆಯೋದು ಯಾಕೆಂದರೆ ಜಿಲ್ಲೆಲ್ಲ ಓಡಾಡಿರ್ತಾರಲ್ವ, ಹಾಗಾಗಿ ಎಲ್ಲ ಹಾಗೆ ಇವಾಗ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಬಸ್ 9:30 ಹಾಗಾಗಿ ಇವಾಗ ನಾವು 9:00 ಹೊರಟಿದ್ದೀವಿ. ಇಲ್ಲಿಂದ ನಾವು ಜಾಲಳ್ಳಿ ಕ್ರಾಸ್ ತನಕ ಬಸ್ಸಲ್ಲಿ ಹೋಗಬೇಕು. ಆಮೇಲೆ ಸ್ಲೀಪರ್ ಕೋಚ್ ಮಾಡ್ತೀವಿ ಆ ಬಸ್ಸಲ್ಲಿ ಹೋಗೋದು. ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಬಸ್ ಇನ್ನೂ ಬಂದಿರಲಿಲ್ಲ. ಒಂದು 10-15 ಆಗ್ತಿದ್ದಂಗೆ ಬಸ್ ಬಂತು. ಬಸ್ಸಿಂದ ಬರ್ತಾ ಬೆಳಿಗ್ಗೆ ನಾನು ಇದನ್ನ ವ್ಲಾಗ್ನ ಶುರು ಮಾಡಿದ್ದೆ. ಮತ್ತು ಇದು ಬಂದು ಗುಣವಂತೆ ಹತ್ತತ್ರ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೂ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನಮ್ಮೂರು ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ? ಹಾಗಾಗಿ ನಮ್ಮೂರನ್ನ ನಮ್ಮ ಕಡೆಯವರಲ್ಲದೆ ಬೇರೆ ಕಡೆಯಿಂದಲೂ ನೋಡ್ತಿರಲ್ವ, ಅವರಿಗೂ ಕೂಡ ನಮ್ಮೂರನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಹೊನ್ನಾವರದಿಂದ ಸ್ವಲ್ಪ ಮುಂದೆ ಅಂದರೆ ಗುಣವಂತೆ ಹತ್ತತ್ರ ಅಂತ ಅಂದ್ಕೊಂಡಿದ್ದೀನಿ. ನಾಜ್ಗರ್ ಕ್ರಾಸ್ ಏನು ಅಂತ ಇದೆ ಅಲ್ವಾ ಅಲ್ಲಿ ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ಬೆಳಿಗ್ಗೆ ಈ ರೀತಿ ಗ್ರೀನ್ ನೋಡೋದಕ್ಕೆ ಒಂಥರ ಕಣ್ಣಿಗೆ ತಂಪು ತರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಗ್ರೀನ್ ನೋಡೋದ್ರಿಂದ ಕಣ್ಣಿಗೂ ಒಂಥರ ತಂಪು. ಹಾಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಆಗಿರಲ್ಲ ನಮಗೆ, ಯಾಕೆಂದರೆ ನಿದ್ದೆ ಬರಲ್ಲ. ನನಗಂತೂ ನಿದ್ದೆ ಬರಲ್ಲ, ಕೆಲವೊಬ್ರಿಗೆ ನಿದ್ದೆ ಬಂದಿರ್ಬೋದು ಗೊತ್ತಿಲ್ಲ. ಇವಾಗ ನಾವು ಮಾವಿನ ಕಟ್ಟದಲ್ಲಿದ್ದೀವಿ. ಮಾವಿನ ಕಟ್ಟ ಅಲ್ಲಿ ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಆಟೋ ಕೂಡ ಬಂತು. ಇದು ಬಂದು ಸೂಪರ್ ಬಜಾರ್. ಸೂಪರ್ ಬಜಾರ್ ಅಲ್ಲ, ಮಾವಿನ ಕಟ್ಟದಿಂದ ಹೋಗ್ತಾ ಇದ್ದೀವಿ. ಮಾವಿನ ಕಟ್ಟದಿಂದ ಇವಾಗ ಹತ್ತಿರ ಸೂಪರ್ ಬಜಾರ್ ಹತ್ರ ಬರ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ಇದು ಬಂದು ಸೂಪರ್ ಬಜಾರು. ಇದು ಬಂದು ಬಣಸಾಲೆ. ಬಣಸಾಲೆ ಹಾಗೆ ಸೂಪರ್ ಬಜಾರ್
ಹಾಗೆ ಮಂಕಿ ಉಳಿದಕ್ಕೇರಿ ಅಲ್ಲಿಂದೆಲ್ಲ ಎಷ್ಟು ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಮಾಡಿ. ಗೊತ್ತು ನನಗೆ ತುಂಬ ಜನ ನೋಡ್ತಾ ಇದ್ದೀರಾ ಅಂತ. ಯಾರು ನೋಡ್ತಾ ಇದ್ದೀರಾ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಇದು ಬಂದು ಸಣ್ಣಗುಂದ ಅಂತ. ಹಾಗೆ ಮನೆ ಕೂಡ ಬಂದು ಮುಟ್ಟಿದ್ದೀವಿ. ಮಕ್ಕಳು ಬರ್ತಿದ್ದಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮುಖನೂ ತೊಳ್ಕೊಂಡಿಲ್ಲ ಸರಿಯಾಗಿ, ಎಷ್ಟು ಬೇಗ ಆಟ ಆಡ್ತಾ ಇದ್ದಾರೆ. ನಾನು ಕೂಡ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ಇವಾಗ. ಬೆಳಿಗ್ಗೆ ನಾವು ಬಂದು ಮುಟ್ಟೋ ತನಕ ಸುಮಾರು 7:30 ಆಗಿತ್ತು. ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ತಿಂಡಿ ಮಾಡೋದು ಎಲ್ಲ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಅಷ್ಟೊಂದು ಆಗ್ತಾ ಇಲ್ಲ ನನಗೆ, ಹಾಗಾಗಿ ಚಿಕ್ಕ ಕ್ಲಿಪ್ಪಿಂಗ್ ಆದರೂ ಇರಲಿ ಅಂತ ಹಾಕ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಓಕೆನಾ? ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಮುಂದುವರಿದ ಭಾಗನ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.